ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ನಲ್ಲಿ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ಫಾಲೋಯಿಂಗ್ ಆರ್ ದಿ ಪರ್ಟಿಕ್ಯುಲರ್ಸ್ ಆಫ್ ಎಕ್ಸ್ ವೈ ಝಡ್ ಲಿಮಿಟೆಡ್ 5% ಸಾರಿ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಇಂಚ್ 4 ಲ್ಯಾಕ್ಸ್. ನೋಡಿ, ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಇಂಚ್ 4 ಲ್ಯಾಕ್ಸ್ ಅಂದ್ರೆ ಎಷ್ಟು ನಂಬರ್ ಆಫ್ ಶೇರ್ಸ್ ಇರುತ್ತೆ? 4 ಲ್ಯಾಕ್ಸ್ ಡಿವೈಡೆಡ್ ಬೈ 10 ಅಂತ ಹೇಳಿದ್ರೆ 40,000 ಈಕ್ವಿಟಿ ಶೇರ್ಸ್ ಇರುತ್ತೆ. ಅಲ್ಲೇ ಪಕ್ಕದಲ್ಲೇ ಬರ್ಕೊಂಡ್ಬಿಡಿ, 4 ಲ್ಯಾಕ್ಸ್ ಡಿವೈಡೆಡ್ ಬೈ 10, 40,000 ಶೇರ್ಸ್ ಅಂತ ಹೇಳಿ. 5% ಡಿವೆಂಚರ್ಸ್ 1 ಲ್ಯಾಕ್, ಕರೆಂಟ್ ಲಯಬಿಲಿಟೀಸ್ 1,30,000, ಕರೆಂಟ್ ಅಸೆಟ್ಸ್ ಇಸ್ 2 ಲ್ಯಾಕ್ಸ್, ಫಿಕ್ಸ್ಡ್ ಅಸೆಟ್ಸ್ ಇಸ್ 5,50,000, ಗುಡ್ ವಿಲ್ ಇಸ್ 50,000. ದಿ ಪ್ರಾಫಿಟ್ಸ್ ಫಾರ್ ದ ಲಾಸ್ಟ್ 3 ಇಯರ್ಸ್ ವರ್ 15,600, 52,000, 51,650 ರೆಸ್ಪೆಕ್ಟಿವ್ಲಿ. 20% ಆಫ್ ಈಸ್ ಟ್ರಾನ್ಸ್ಫರ್ ಟು ರಿಸರ್ವ್. Normal rate of return is 10%. Compute value of shares under net asset method and yield methods ಅಂತ ಹೇಳಿದ್ದಾರೆ. ಸೊ ಎರಡು ಮೆಥಡ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಕ್ಟಾ? ಈಗ ಫಸ್ಟ್ ನಾವೇನ್ ಮಾಡ ಅಂದ್ರೆ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಅಂಡರ್ ನೆಟ್ ಅಸೆಟ್ ಮೆಥಡ್, ಓಕೆನಾ? ಏನಿದು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಹೆಂಗೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಫಿಕ್ಸ್ಡ್ ಅಸೆಟ್ಸ್ ಕೊಟ್ಟಿದ್ದಾನೆ, ಕರೆಕ್ಟಾ? ಎಷ್ಟು ಕೊಟ್ಟಿದ್ದಾನೆ ಫಿಕ್ಸ್ಡ್ ಅಸೆಟ್ಸ್? 5,50,000. ಕರೆಂಟ್ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾರೆ? 2 ಲ್ಯಾಕ್ಸ್. ಗುಡ್ವಿಲ್ ಎಷ್ಟು ಕೊಟ್ಟಿದ್ದಾರೆ? 50,000, ಕರೆಕ್ಟಾ? ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 8 ಲ್ಯಾಕ್ಸ್ ಆಯ್ತು. ಇದರಲ್ಲಿ ಮೈನಸ್ ಕರೆಂಟ್ ಲಯಬಿಲಿಟಿನ ಮೈನಸ್ ಮಾಡಬೇಕಾಗುತ್ತೆ, 2 ಲ್ಯಾಕ್ಸ್. ಕರೆಂಟ್ ಲಯಬಿಲಿಟಿ 1,30,000, ಕರೆಕ್ಟಾ? ಹಾಗಾದ್ರೆ ಇನ್ ಎಷ್ಟು ಬರುತ್ತಪ್ಪ? 6,70,000. ಇದನ್ನ ಏನಂತ ಕರಿತೀವಿ? ನೆಟ್ ಅಸೆಟ್ ಅಂತ ಕರಿತೀವಿ, ಕರೆಕ್ಟಾ? ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ಏನೋ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಕರೆಕ್ಟಾ? ಈ ಡಿಬೆಂಚರ್ಸ್ ಇದಾರಲ್ವೋ, ಕರೆಂಟ್ ಲಯಬಿಲಿಟಿ, ಒಂದ್ ನಿಮಿಷ, ಕರೆಂಟ್ ಲಯಬಿಲಿಟಿ 1,30,000. ಹಾಗೆ ಡಿಬೆಂಚರ್ಸ್ ಇದಾರಲ್ವಾ, ಅದನ್ನು ಮೈನಸ್ ಮಾಡಬೇಕು. ಡಿಬೆಂಚರ್ಸ್ ಎಸ್ ಇದೆ 1 ಲ್ಯಾಕ್ ಇದೆ, ಅಲ್ಲಿಗೆ ಟೋಟಲ್ 2,30,000 ಆಯ್ತು. ಸೊ ಈಗ 5,70,000 ಬರ್ತಾಯಿದೆ. ಈಗ 5,70,000 ಏನಂತ ಕರೆಯೋಣ? ನೆಟ್ ಅಸೆಟ್ಸ್ ಅಂತ ಕರೆಯೋಣ. ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಕರೆಕ್ಟಾ? ಈಗ 5,70,000 ಡಿವೈಡೆಡ್ ಬೈ ಈಕ್ವಿಟಿ ಶೇರ್ಸ್ ಎಷ್ಟಪ್ಪ ಇದೆ? 40,000 ಇದೆ. ಹೆಂಗ್ ಬಂತು ನೋಡಿ, ಟೋಟಲ್ 4 ಲ್ಯಾಕ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ. ಒಂದ್ ಶೇರ್ ವ್ಯಾಲ್ಯೂ ಬಂದು 10 ರುಪೀಸ್, ಅಲ್ಲಿಗೆ ಎಷ್ಟು ಶೇರ್ಸ್ ಬರ್ತಾ ಇದೆ? 40,000 ಶೇರ್ಸ್ ಬರ್ತಾ ಇದೆ, ಕರೆಕ್ಟಾ? ಇದು ನೋಟ್, 40,000 ಕ್ಲಿಯರ್. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಶೇರ್ ಅಂಡರ್ ಈಲ್ಡ್ ಮೆಥಡ್, ಕರೆಕ್ಟಾ? ನೋಡಿ, ಈಲ್ಡ್ ಮೆಥಡ್ಗೆ ಫಸ್ಟ್ ನಾವು ಆವರೇಜ್ ಪ್ರಾಫಿಟ್ ಮಾಡ್ಕೊಳ್ಬೇಕಾಗುತ್ತೆ. ಏನಿದು ಆವರೇಜ್ ಪ್ರಾಫಿಟ್ ನೋಡಿ, ಒಟ್ಟು 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ 51,600, ಕರೆಕ್ಟಾ? 52,000 ಹಾಗೆ 51,650 ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ 3 ಮಾರ್ಕ್ ಎಷ್ಟು ಬರುತ್ತೋ ಹೇಳಿ. ಇದೇನಿದು ಆವರೇಜ್ ಪ್ರಾಫಿಟ್, ಕರೆಕ್ಟಾ? ಪ್ರತಿ ವರ್ಷ ಎಷ್ಟು ಟ್ರಾನ್ಸ್ಫರ್ ಮಾಡ್ಬೇಕಂತೆ ಪ್ರಾಫಿಟ್ ಅಲ್ಲಿ ರಿಸರ್ವ್ಗೆ? 20% ಮಾಡ್ಬೇಕಂತೆ ಜನರಲ್ ರಿಸರ್ವ್. ಸೊ 51,750 ಮೇಲೆ 20% ಎಷ್ಟು ಬರುತ್ತೋ ಹೇಳಿ, 10,350 ಬರುತ್ತೆ. ಏನಾದ್ರೂ ಪ್ರಿಫರೆನ್ಸ್ ಶೇರ್ಸ್ ಇದೆಯಾ?
ಏನು ಇಲ್ಲ ಹಾಗಾದ್ರೆ 41,400 ರೂಪೀಸ್ ಈ ಎಲ್ಲಾ ಪ್ರಾಫಿಟ್ ಯಾರು ಹೋಗುತ್ತಪ್ಪ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಹೋಗುತ್ತೆ ಕರೆಕ್ಟ್ ಆ ಈಗ ನಾವು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಮಾಡೋಣ ಏನಿದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇದನ್ನ ಇಆರ್ಆರ್ ಅಂತ ಕರೀತೀವಿ ಓಕೆನಾ ಇಲ್ಲಿ ಪ್ರಾಫಿಟ್ ಫಾರ್ ಈಕ್ವಿಟಿ ಏನಿದು ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ಏನೋ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂಟು 100 ಈಗ 41,400 ಈಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ 4 ಲ್ಯಾಕ್ಸ್ ಇದೆ ಇಂಟು 100 ಮಾಡಿದ್ರೆ 10.  ಎಷ್ಟು ಬರುತ್ತೆ 35 ರುಪೀಸ್ ಕರೆಕ್ಟಾ ಪರ್ಸೆಂಟೇಜ್ ಬರುತ್ತೆ ಕರೆಕ್ಟಾ ಇದು ಫಸ್ಟ್ ಸ್ಟೆಪ್ ದಿಸ್ ಈಸ್ ಸೆಕೆಂಡ್ ಸ್ಟೆಪ್ ಈ ಬರೋದು ಲಾಸ್ಟ್ ಸ್ಟೆಪ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಏನಂತ ಬರುತ್ತೆ ಇಆರ್ಆರ್ ಎನ್ಆರ್ಆರ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ ಕರೆಕ್ಟಾ ನಿನ್ನೆ ಮಾಡಿದ್ವಲ್ಲ ಸೊ 10.35 ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ 10% ಇದೆ ಕರೆಕ್ಟ್ ಎಷ್ಟಿದೆ ಟೆನ್ ಇದೆ ಒನ್ ಶೇರ್ ಬೆಲೆ ಎಷ್ಟಿದೆ 10 ರುಪೀಸ್ ಇದೆ ಅಲ್ಲಿಗೆ ಒನ್ ಶೇರ್ ಪ್ರೈಸ್ ಎಷ್ಟು 10 ರುಪೀಸ್ 35 ಪೈಸೆ ಕರೆಕ್ಟಾ ಇದ್ರ ಎಷ್ಟು ಬಂದಿದೆ 14.25 ಪರ್ ಶೇರ್ ಸೊ ಯಾವ ಜಾಸ್ತಿ ಬರ್ತಾ ಇದೆ 14.25 ಇದೆ ಸೊ ಮಾರೋನಾದ್ರೆ 14.25 ರುಪೀಸ್ ಕೊಡಿ ಅಂತ ಹೇಳ್ತಾನೆ ಅದೇ ಪರ್ಚೇಸ್ ಮಾಡೋನಾದ್ರೆ ಸೇಲ್ ಮಾಡೋನ್ಗೆ ಜಾಸ್ತಿ ಬೇಕು ಪರ್ಚೇಸ್ ಮಾಡೋನ್ಗೆ ಕಡಿಮೆ ಬೇಕು ಆವಾಗ ಇಬ್ಬರಿಗೂ ಬೇಡಪ್ಪ ಅಂತ ಹೇಳಿ ಡ್ಯುಯಲ್ ಮೆಥಡ್ ಅಲ್ಲಿ ಅಂದ್ರೆ ಫೇರ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಓಕೆನಾ ಇದ್ರದ್ದು ಇದ್ರದ್ದು ಆವರೇಜ್ ಅಲ್ಲಿ ತಗೊಳ್ತೀವಿ ಓಕೆನಾ ಬರ್ಕೊಳ್ಳಿ ಇಲ್ಲ ಫೋಟೋ ಹೊಡ್ಕೊಂಡ್ಬಿಡಿ ಬೇಗ ಬೇಗ ನಾವು